ಎಲ್ರಿಗೂ ನಮಸ್ಕಾರ. ವಿಟ್ಸ್ ಕುಕ್ಕಿಂಗ್ಗೆ ನಿಮಗೆಲ್ಲ ಸ್ವಾಗತ. ನನ್ನ ಇವತ್ತಿನ ರೆಸಿಪಿ ಪ್ರಾನ್ಸ್ ಸುಕ್ಕ, ಎಟ್ಟಿ ಸುಕ್ಕ. ಮ್ಯಾಂಗ್ಳೂರ್ ಸ್ಟೈಲಲ್ಲಿ ಎಟ್ಟಿ ಸುಕ್ಕ ಹೇಗೆ ಮಾಡೋದಂತ ನೋಡೋಣ. ತುಂಬ ಟೇಸ್ಟಿಯಾಗಿರ್ತದೆ, ಹಾಗೆಯೇ ಈಸಿ ಉಂಟು. ಬನ್ನಿ ನೋಡೋಣ ಹೇಗೆ ಮಾಡೋದಂತ. ನಾನಿಲ್ಲಿ 1 ಕೆಜಿ ಪ್ರಾನ್ಸ್ ತಗೊಂಡಿದ್ದೇನೆ. ಇದನ್ನು ಈಗ ಕ್ಲೀನ್ ಮಾಡುವ. ಎಲ್ಲ ಪ್ರಾನ್ಸ್ನ ಚೆನ್ನಾಗಿ ಕ್ಲೀನ್ ಮಾಡಿ ತೊಳೆದಿಟ್ಕೊಳ್ಬೇಕು. ನೋಡಿ, ಈಗ ಇದು ಆಯಿತು. ಈಗ ಇದಕ್ಕೆ ಮಸಾಲೆ ರೆಡಿ ಮಾಡುವ. 1-2 ದೊಡ್ಡ ಚಮಚ ಕೊತ್ತಂಬರಿ ಬೀಜನ ಹಾಕ್ತಾ ಇದ್ದೇನೆ. 1/2 ದೊಡ್ಡ ಚಮಚ ಜೀರಿಗೆ, 1 ಚಿಟಿಕೆಯಷ್ಟು ಸಾಸಿವೆ, 1 ಚಿಟಿಕೆಯಷ್ಟು ಮೆಂತ್ಯಕಾಳು, 1 ಚಿಟಿಕೆಯಷ್ಟು ಓಮ, ಸ್ವಲ್ಪ ಚಕ್ಕೆ, ಲವಂಗ ಹಾಗೂ ಕಾಳುಮೆಣಸು, ಕಸ್ಕಸ್, 1/10 ಒಣಮೆಣಸು, ಸ್ವಲ್ಪ ತೆಂಗಿನೆಣ್ಣೆನ ಹಾಕ್ತಾ ಇದ್ದೇನೆ. ಇದಕ್ಕೆ ನಾನಿಲ್ಲಿ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಸೇರಿಸ್ತಾ ಇದ್ದೇನೆ. ಇದರಿಂದ ಮಸಾಲೆಯ ಫ್ಲೇವರ್ ಚೆನ್ನಾಗಿ ಬರ್ತದೆ. ಇದನ್ನು ಚೆನ್ನಾಗಿ ರೋಸ್ಟ್ ಮಾಡುವ. ಗ್ಯಾಸ್ನ ಫ್ಲೇಮ್ ಲೋನಲ್ಲಿ ಇಟ್ಟು ಇದನ್ನು ರೋಸ್ಟ್ ಮಾಡಬೇಕು. ಈಗ ಇದು ಆಯಿತು. ಇದನ್ನು ಒಂದು ಪ್ಲೇಟ್ಗೆ ತೆಗೆಯುವ. ಈಗ ಇದಕ್ಕೇನೆ ನಾನಿಲ್ಲಿ 10-12 ಬೆಳ್ಳುಳ್ಳಿ, ಹಾಗೆಯೇ 1 ನೀರುಳ್ಳಿನ ಉದ್ದಕ್ಕೆ ಕಟ್ ಮಾಡಿ ಹಾಕಿದೆ. ಅದಕ್ಕೆ ಸ್ವಲ್ಪ ತೆಂಗಿನೆಣ್ಣೆನ ಹಾಕಿ ಇದನ್ನು ಚೆನ್ನಾಗಿ ಹುರ್ಕೋಬೇಕು. ಹಾಗೆಯೇ ನಾನಿಲ್ಲಿ ಬೇಯಲಿಕ್ಕೆ ಇಡಲಿಕ್ಕೆ ಸ್ವಲ್ಪ ನೀರುಳ್ಳಿನ ಕಟ್ ಮಾಡಿ ತಗೊಳ್ತಾ ಇದ್ದೇನೆ. ಈಗ ಇದು ರೋಸ್ಟ್ ಆಯಿತು. ಇದನ್ನು ಕೂಡ ಒಂದು ಪ್ಲೇಟ್ಗೆ ತೆಗೆಯುವ. ಇದಕ್ಕೇನೆ ಸ್ವಲ್ಪ ತೆಂಗಿನಕಾಯಿ ತುರಿನ ಹಾಕ್ತಾ ಇದ್ದೇನೆ. 1/2 ಭಾಗ ತೆಂಗಿನಕಾಯಿ ಯೂಸ್ ಮಾಡಿದರೆ ಸಾಕು. ಇದನ್ನು ಚೆನ್ನಾಗಿ ಪರಿಮಳ ಬರುವವರೆಗೆ ರೋಸ್ಟ್ ಮಾಡಬೇಕು. ಈಗ ಎಲ್ಲ ಮಸಾಲೆನ ಮಿಕ್ಸಿ ಜಾರ್ಗೆ ಹಾಕಿ ಪುಡಿ ಮಾಡಿಟ್ಕೊಳ್ಳುವ. ಇದಕ್ಕೆ ಸ್ವಲ್ಪ ಅರಶಿನ ಪುಡಿನ ಸೇರಿಸಿದೆ. ಇದನ್ನು ಮೊದಲಿಗೆ ಪುಡಿ ಮಾಡುವ. ಮಸಾಲೆನ ಚೆನ್ನಾಗಿ ಪುಡಿಯಾದ ನಂತರ ಇದನ್ನು ನಾನು ಸ್ವಲ್ಪ ಮಸಾಲೆನ ಇಲ್ಲಿ ತೆಗೆದಿಟ್ಕೊಳ್ತೇನೆ. ಇದನ್ನು ಪ್ರಾನ್ಸ್ ಬೇಯುವಾಗ ಹಾಕಲಿಕ್ಕುಂಟು. ಹಾಗೆಯೇ ಉಳಿದ ಮಸಾಲೆಗೆ ನಾನಿಲ್ಲಿ ನೀರುಳ್ಳಿ ಹಾಗೂ ಬೆಳ್ಳುಳ್ಳಿನ ಹಾಕ್ತಾ ಇದ್ದೇನೆ. ಕಾಯಿಸಿಟ್ಟಂಥದ್ದು ಇದನ್ನು ಕೂಡ ಒಮ್ಮೆ ಮಿಕ್ಸಿಯಲ್ಲಿ ತಿರುಗಿಸ್ತಾ ಇದ್ದೇನೆ. ಈಗ ಇದಕ್ಕೆ ನಾನು ರೋಸ್ಟ್ ಮಾಡಿಟ್ಟಂಥ ತೆಂಗಿನಕಾಯಿ ತುರಿನ ಹಾಕ್ತಾ ಇದ್ದೇನೆ. ಇದನ್ನು ಕೂಡ ಸ್ವಲ್ಪ 1 ಸಲ ಹೀಗೆ ತಿರುಗಿಸಿದರೆ ಸಾಕು ಮಿಕ್ಸಿಯಲ್ಲಿ. ಜಾಸ್ತಿ ಪುಡಿ ಮಾಡಲಿಕ್ಕೆ ಇಲ್ಲ. ನೋಡಿ, ಇಷ್ಟು ಸಾಕು. ಪ್ರಾನ್ ಸುಕ್ಕಕ್ಕೆ ಮಸಾಲೆ ರೆಡಿ ಆಯಿತು. ಈಗ ಇದನ್ನು ಬೇಯಿಸುವ. ನಾನಿಲ್ಲಿ ಪಾತ್ರೆಗೆ ತೆಂಗಿನೆಣ್ಣೆನ ಹಾಕ್ತಾ ಇದ್ದೇನೆ. ಇದಕ್ಕೆ ಉದ್ದಕ್ಕೆ ಕಟ್ ಮಾಡಿಟ್ಟಂತಹ ನೀರುಳ್ಳಿನ ಹಾಕಿದೆ, ಸ್ವಲ್ಪ ಕರಿಬೇವಿನ ಸೊಪ್ಪು. ಇದನ್ನು ಸ್ವಲ್ಪ ಸಾಫ್ಟ್ ಆಗುವವರೆಗೆ ಇದನ್ನು ಕಾಯಿಸಬೇಕು. ಈಗ ನೀರುಳ್ಳಿ ಸಾಫ್ಟ್ ಆಯಿತು. ಇದಕ್ಕೆ ಕ್ಲೀನ್ ಮಾಡಿಟ್ಟಂಥ ಪ್ರಾನ್ಸ್ನ ಹಾಕುವ. ಒಮ್ಮೆ ಮಿಕ್ಸ್ ಮಾಡುವ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೇನೆ. ಒಮ್ಮೆ ಮಿಕ್ಸ್ ಮಾಡುವ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ 1-2 ನಿಮಿಷ ಇದನ್ನು ಬೇಯಲಿಕ್ಕೆ ಬಿಡಬೇಕು. ನಂತರ ಇದಕ್ಕೆ 1 ದೊಡ್ಡ ಚಮಚದಲ್ಲಿ ಹುಣಸೆಹಣ್ಣಿನ ರಸನ ಹಾಕ್ತಾ ಇದ್ದೇನೆ. ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡುವ.
ಇದಕ್ಕೆ ಈಗ ಮುಚ್ಚಳ ಇಟ್ಟು ಒಂದು 5 ನಿಮಿಷ ಇದನ್ನು ಬೇಯಿಸಬೇಕು. ನೋಡಿ ಪ್ರಾನ್ಸ್ ಬೇಗ ಬೇಯ್ತದೆ. ಈಗ ಇದನ್ನು ಒಮ್ಮೆ ಮಿಕ್ಸ್ ಮಾಡುವ. ಈಗ ಇದಕ್ಕೆ ತೆಗೆದಿಟ್ಟಂತಹ ಮಸಾಲೆನ ಹಾಕ್ತಾ ಇದ್ದೇನೆ. ಹೀಗೆ ನಡುವಿನಲ್ಲಿ ಸ್ವಲ್ಪ ಮಸಾಲೆ ಹಾಕೋದ್ರಿಂದ ಪ್ರಾನ್ಸ್ಗೆ ಚೆನ್ನಾಗಿ ಮಸಾಲೆ ಹಿಡಿತದೆ, ಹಾಗೆ ಟೇಸ್ಟಿಯಾಗಿ ಬರ್ತದೆ ಪ್ರಾನ್ಸ್ ಸುಕ್ಕ. ನೋಡಿ ಈಗ ಇದಕ್ಕೆ ಮುಚ್ಚಳ ಇಟ್ಟು ಇನ್ನೂ 2 ನಿಮಿಷ ನಾನಿಲ್ಲಿ ಬೇಯಿಸ್ತಾ ಇದ್ದೇನೆ. ಒಂದು 2 ನಿಮಿಷದ ನಂತರ ನೋಡಿ ಪ್ರಾನ್ಸ್ ಕೂಡ ಚೆನ್ನಾಗಿ ಬೆಂದಿದೆ, ಮಸಾಲೆ ಕೂಡ ಚೆನ್ನಾಗಿ ಹಿಡಿದಿದೆ ಪ್ರಾನ್ಸ್ಗೆ. ಈಗ ಇದಕ್ಕೆ ತೆಂಗಿನಕಾಯಿ ಹಾಕಿದ ಮಸಾಲೆನ ಹಾಕ್ತಾ ಇದ್ದೇನೆ. ಮಿಕ್ಸ್ ಮಾಡುವ. ಈಗ ಇದಕ್ಕೆ ಸ್ವಲ್ಪ ಉಪ್ಪು ನೋಡ್ಕೊಂಡು ಹಾಕಬೇಕು, ಮಸಾಲೆಯಲ್ಲಿ ಉಪ್ಪು ಇರುವುದಿಲ್ಲ, ಹಾಗಾಗಿ ನಾನಿಲ್ಲಿ ಸ್ವಲ್ಪ ಉಪ್ಪನ್ನು ಪುನಃ ಸೇರಿಸ್ತಾ ಇದ್ದೇನೆ. ಒಮ್ಮೆ ಮಿಕ್ಸ್ ಮಾಡುವ. ಈಗ ಇದಕ್ಕೆ ಪುನಃ ಮುಚ್ಚಳ ಇಟ್ಟು ಒಂದು 2 ನಿಮಿಷ ಬೇಯಿಸಬೇಕು. ಇದರಿಂದ ಮಸಾಲೆ ಹಸಿ ವಾಸನೆ ಹೋಗ್ತದೆ. ನೋಡಿ ಈಗ ಇದು ಆಯಿತು. ಮೇಲಿಂದ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾ ಇದ್ದೇನೆ. ಇದನ್ನು ಒಮ್ಮೆ ಮಿಕ್ಸ್ ಮಾಡುವ. ಟೇಸ್ಟಿ ಪ್ರಾನ್ಸ್ ಸುಕ್ಕ ರೆಡಿ ಆಯಿತು. ಈಗ ಗ್ಯಾಸ್ ಆಫ್ ಮಾಡುವ. ಇದು ಆಯಿತು. ಯಮ್ಮಿ ಟೇಸ್ಟಿ ಮ್ಯಾಂಗ್ಳೂರ್ ಉಡುಪಿ ಸ್ಟೈಲ್ ಪ್ರಾನ್ಸ್ ಸುಕ್ಕ ರೆಡಿ ಆಯಿತು. ನೀವು ಟ್ರೈ ಮಾಡಿ ಹೀಗೆ. ಹಾಗೆ ಇಷ್ಟ ಆದರೆ ನನ್ನ ಚಾನಲ್ನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ.